ನವ ದಿನಗಳು, ನವ ಯೋಜನೆಗಳು, ನವ ಪ್ರಶ್ನೆಗಳು, ನವ ಪರೀಕ್ಷೆಗಳು ಎದುರಿಸಲು ಬೇಕು ಅವಿರತ ಪ್ರಯತ್ನ. ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ಎನ್ನುವುದು ವಿದ್ಯಾರ್ಥಿ ಜೀವನದ ಪವಿತ್ರ ಕಾಲಘಟ್ಟ. ಈ ವರ್ಷದ ಪರೀಕ್ಷೆ ಕೊರೋನಾ ಸೋಂಕಿನಿಂದಾಗಿ ನಿಗದಿತ ಸಮಯದಲ್ಲಿ ನಡೆದಿಲ್ಲ ಎನ್ನುವ ವಿಚಾರ ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಸರ್ಕಾರ ಸಾಧ್ಯವಿರುವ ಎಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ನಾಳೆಯಿಂದ ಪರೀಕ್ಷೆ ನಡೆಸಲು ಸಜ್ಜಾಗಿದೆ. ಈ ನಡುವೆ ಕಳೆದ ಹಲವು ತಿಂಗಳುಗಳಿಂದ ತಾವು ಸಿದ್ಧತೆ ನಡೆಸುತ್ತಿದ್ದೀರಾ. ಕೊರೋನಾ ಎನ್ನುವ ಮಹಾಮಾರಿಗೆ ಜಗತ್ತೇ ತಲ್ಲಣಗೊಂಡಿರುವ ಈ ಸಂದರ್ಭದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ, ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ನಿಮಗೆ ಸಾಕಷ್ಟು ಮಾರ್ಗದರ್ಶಿ ಸೂತ್ರಗಳನ್ನು ನೀಡಿವೆ. ಅವೆಲ್ಲವನ್ನು ಚಾಚು ತಪ್ಪದೇ ಪಾಲಿಸಿ. ಹಾಗೂ ಸಾಮಾಜಿಕ ಅಂತರ, ಮಾಸ್ಕ್, ಸ್ಯಾನಿಟೈಸರ್ ಬಳಕೆ ಇವೆಲ್ಲವೂ ನಿಮ್ಮ ನೆನಪಿನಲ್ಲಿರಲಿ. ಈಗಾಗಲೇ ನಿಮಗೆ ಪರೀಕ್ಷಾ ಕೇಂದ್ರಗಳಿಗೆ ತಲುಪಲು ಸಾರಿಗೆ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇದರ ಸದುಪಯೋಗ ಪಡೆದುಕೊಳ್ಳಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಮನಸ್ಸು ಸುಂದರವಾಗಿದ್ದರೆ ಬರವಣಿಗೆ ಸುಂದರವಾಗಿರುತ್ತದೆ. ಸುಂದರ ಬರವಣಿಗೆಯಿಂದ ಹೆಚ್ಚು ಅಂಕ ಗಳಿಸಬಹುದು. ಪರೀಕ್ಷೆಗಳ ದಿನ ರಾತ್ರಿ ಬೇಗ ಮಲಗಿ ಬೆಳಗ್ಗೆ ಬೇಗ ಎದ್ದು ಅಭ್ಯಾಸ ಮಾಡಿದ ಪ್ರಮುಖ ವಿಷಯಗಳನ್ನು ಪುನರ್ಮನನ ಮಾಡಿಕೊಳ್ಳಿ. ಪರೀಕ್ಷಾ ಕೇಂದ್ರಕ್ಕೆ ಒಂದು ತಾಸು ಮುಂಚಿತವಾಗಿಯೇ ತಲುಪಿ. ಧೈರ್ಯಂ ಸರ್ವರ್ಥ ಸಾಧನಂ ಎನ್ನುವಂತೆ ಯಾವುದಕ್ಕೂ ಎದೆಗುಂದದೆ ನಿರ್ಭಯವಾಗಿ ಪರೀಕ್ಷೆ ಎದುರಿಸಿ. ಸತತ ಪರಿಶ್ರಮಕ್ಕೆ ಫಲಿತಾಂಶ ಕಟ್ಟಿಟ್ಟ ಬುತ್ತಿ. ಪರೀಕ್ಷೆ ಬರೆಯುವ ನಿಮಗೆ ಶುಭವಾಗಲಿ. ನನ್ನ ಕಡೆಯಿಂದಲೂ ಶುಭ ಹಾರೈಸ್ತಾ ಇದ್ದೀನಿ. ಹಾಗೆ ನನ್ನ ಒಂದಿಷ್ಟು ಸಬ್ಸ್ಕ್ರೈಬರ್ ಸ್ನೇಹಿತರು ಸಹ ನಿಮಗೆ ಶುಭ ಹಾರೈಸ್ತಾ ಇದ್ರೆ ಮತ್ತ್ಯಾಕೆ ತಡ, ಅದಷ್ಟು ಬೇಗ ಕಮೆಂಟ್ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸೋಣ. ಇದು ನನ್ನ ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಮರೆಯದಿರಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈ ಲಿಂಕನ್ನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಹಾಕಿ ಸಪೋರ್ಟ್ ಮಾಡಿ.